श्रीगणेशाय नमः। श्रीगुरुभ्यो नमः। हरिः ओम्। भक्ति आडियो एल्ला वीक्षकरिगो जुलै तिंगळ मास भविष्यक्के आदरद स्वागत। हागू ನಮ್ಮ ಭಕ್ತಿ ಆಡಿಯೋ ಚಾನಲನ್ನು ವೀಕ್ಷಣೆ ಮಾಡೋದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಅಂಥೇಳಿ ಈ ಮೂಲಕ ಕೇಳ್ಕೊತಾ ಇದ್ವಿ। ಜುಲೈ ಮಾಸ, ಆಷಾಢ ಮಾಸ ಮತ್ತು ಶ್ರಾವಣ ಮಾಸ ಎರಡೂ ಸೇರುತ್ತೆ। ಈ ಮಾಸದಲ್ಲಿ ಹನ್ನೆರಡು ರಾಶಿಗಳ ಫಲಾಫಲಗಳು ಹೇಗಿದೆ ಪಂಚಾಂಗ ರೀತಿಯ ಅಂಥೇಳಿ ಈ ಮೂಲಕ ತಿಳ್ಕೊಳ್ಳೋಣ। ಕರ್ಕಾಟಕ ರಾಶಿಯವರ ಗೋಚಾರ ಫಲಗಳು ಪಂಚಾಂಗ ರೀತಿಯ ಹೇಗಿದೆ ಅಂಥೇಳಿ ತಿಳ್ಕೊಳ್ಳೋಣ। ಕರ್ಕಾಟಕ ರಾಶಿಗೆ ಚಂದ್ರ ಅಧಿಪತಿ, ಚಂದ್ರನು ಎರಡು ವಾರ ಎರಡು ಕಾಲ ದಿನಕ್ಕೆ ಒಂದು ರಾಶಿ ಬದಲಾವಣೆ ಆಗ್ತದೆ। ಆದರೆ ಕರ್ಕಾಟಕ ರಾಶಿಯವರಿಗೆ ಆರನೇ ಮನೆಯಲ್ಲಿ ಗುರುಕೇತು, ಆರನೇ ಮನೆ ಗುರುಕೇತು ಬಹಳ ತೊಂದರೆ ಅಂತೇಳಿ ಹೇಳ್ತಾರೆ। ಅದು ರೋಗಸ್ಥಾನವಾಗುತ್ತೆ, ಗುರುಚಾಂಡಾಲ ದೋಷ, ಗುರುಗಳ ಶಾಪಗಳೇನಾದ್ರೂ ಇದ್ದರೆ ಈ ಸಮಯದಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದನ್ನು ತೋರಿಸುತ್ತೆ। ಗುರುದೃಷ್ಟಿನೂ ಇಲ್ಲ, ಸಪ್ತಮದಲ್ಲಿ ಶನಿ, ಯಾವ ಕೆಲಸಗಳು ಅನುಕೂಲವಾಗೋದಿಲ್ಲ ಮತ್ತು ನಿಮ್ಮ ಸಂಗಾತಿ ಆರೋಗ್ಯದ ಬಗ್ಗೆ ಬಹಳ ಜಾಗ್ರತೆ ವಹಿಸಬೇಕಾಗುತ್ತೆ। ಭಾಳ ತೊಂದರೆಗಳು ಕರ್ಕಾಟಕ ರಾಶಿಗೆ। ಅದರ ಜೊತೆಗೆ ಗುರು ಸ್ವಕ್ಷೇತ್ರಯುತನಾಗಿ ಇರೋದ್ರಿಂದ ಅವನು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕೊಡ್ಬೋದು, ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕೊಡ್ತಾನೆ। ಚೇತರಿಕೆ, ಪ್ರಾಣ ಭಯ ಇರೋದಿಲ್ಲ, ಆರೋಗ್ಯ ಕಮ್ಮಿ ಆದರೂ ಚೇತರಿಕೆಗಳನ್ನು ಕಂಡುಕೊತೀರ। ವಿಶೇಷವಾಗಿ ದೀರ್ಘಕಾಲದ ಅನಾರೋಗ್ಯವಿದ್ದವರು ಜಾಗ್ರತೆಯಿಂದ ಇರಬೇಕು, ವಯಸ್ಸಾದವರು ದೀರ್ಘಕಾಲದ ಅನಾರೋಗ್ಯ ಇದ್ದರು ಕೇಳಿಸ್ಕೊಳ್ಳಿ, ವಯಸ್ಸಾದವರು ದೀರ್ಘಕಾಲದ ಅನಾರೋಗ್ಯ ಇದ್ದರು ಬಹಳ ಜಾಗ್ರತೆ ವಹಿಸಬೇಕು ಕರ್ಕಾಟಕ ರಾಶಿಯವರು। ಇನ್ನು ಭಾಗ್ಯಸ್ಥಾನದಲ್ಲಿ ಪೂರ್ವ ಪುಣ್ಯಸ್ಥಾನಾಧಿಪತಿ ಕರ್ಮಾಧಿಪತಿ ಆಗಿರ್ತಕ್ಕಂಥ ಕುಜ ಶುಭದಾಯಕನಾಗಿದ್ದಾನೆ, ಭಾಗ್ಯೋದಯವಾಗುತ್ತೆ। ವಿದ್ಯಾರ್ಥಿಗಳು ಕರ್ನಾಟಕ ರಾಶಿಯವರು ಯಾರ್ಯಾರು ಇರ್ತೀರಾ ಅವರಿಗೆಲ್ಲ ಭಾಗ್ಯೋದಯ, ಹೈಯರ್ ಎಜುಕೇಷನ್ ಅಂತ ಹೇಳ್ತೀವಿ, ಉನ್ನತ ವ್ಯಾಸಂಗ ಅಂದರೆ ಹತ್ತನೇ ತರಗತಿ ಆದಮೇಲೆ ಪಿ ಯು ಸಿ, ಡಿಗ್ರಿ, ಇಂಜಿನಿಯರಿಂಗು, ಮೆಡಿಕಲ್ಲು ಇವೆಲ್ಲ ಓದೋರಿಗೆ ಉತ್ತಮ ಆಗಿರ್ತಕ್ಕಂಥ ಅವಕಾಶಗಳು ಇವಾಗ ಸಿಗುತ್ತೆ। ಪರಿಸ್ಥಿತಿ ನೋಡ್ಕೊಳ್ಬೇಕು, ಎಲ್ಲೂ ಕೂಡ ಪರೀಕ್ಷೆಗಳಾಗ್ತಾಯಿಲ್ಲ, ಎಲ್ಲೂ ಕೂಡ ತೊಂದರೆ ಆಗಿದೆ, ಕರೋನೆಯಿಂದ ತೊಂದರೆ ಆದ್ದರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಬೇಸರವಾಗ್ಬೋದು ಕರ್ನಾಟಕ ರಾಜ್ಯವರಿಗೆ, ಆದರೂ ಕೂಡ ಭಾಗ್ಯೋದಯ ಆಗುತ್ತೆ। ಇವಾಗ ಮನೆದೇವ ಪ್ರಾರ್ಥನೆ ಮಾಡಿ ಮುಂದುವರಿರಿ, ಉನ್ನತವಾಗಿರೋ ವಿದ್ಯೆ ಆಗುತ್ತೆ, ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಲಿ, ಆದಾಯದಲ್ಲಿ ಗಣನೀಯವಾಗಿ ಏರಿಕೆ ಇರುತ್ತೆ, ಆರೋಗ್ಯ ಶುಕ್ರ ಗಣನೀಯವಾಗಿ ಏರಿಕೆ, ಆರೋಗ್ಯ ಚೆನ್ನಾಗಾಗುತ್ತೆ, ಆದಾಯವೂ ಕೂಡ ಉತ್ತಮ ಮಟ್ಟಿಗೆ, ಎಲ್ಲ ತನಗೆ ತಾನೇ ಆದಾಯವೆಲ್ಲ ಸರಿ ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ಬೋದು। ಆದರೆ ಶುಕ್ರನ ಪ್ರಾರ್ಥನೆ ಮಾಡಿ, ಕೇತು ಆರನೇ ಮನೆ ಕೇತು ಇರೋದರಿಂದ ಗಣಪತಿ ಆರಾಧನೆ ಮಾಡೋದ್ರಿಂದ ಶುಭ ಫಲಗಳನ್ನು ಪಡಿತೀರ, ಒಂದು 70% ಶುಭವಿದೆ ಅಂಥೇಳಿ ಕರ್ಕಾಟಕ ರಾಶಿಯವರು ತಿಳ್ಕೊಬೋದು।